हाय हलो नमस्ते वेलकम टू सतीश आल इन वन कन्नड यूट्यूब चैनल सो निमगे थंबनेल नोडिद तक्षण गोत्तागिरुत्ते जुलाई मूरने वारदल्ली एसएसएलसी परीक्षे अन्नुवंतद्दु 2021 10th स्टैंडर्ड एग्जाम अन्नुवंतद्दु नडीता इदे अंत निमगेल्लरिगू गोत्तिदे बट अदक्के संबंधपट्ट हागे एसओपी अन्नुवंतद्दु बिडुगडे माडिदे अदरल्ली एनु अनुसरिसबेकु नावु क्रमगळु अन्नुवंत संपूर्ण माहिति अन्नुवंतद्दन्न ई वीडियोदल्ली तिळिस्ता इदीनि एसओपी अंतंद्रे एनु अन्नुवंतद्दक्के संबंधपट्ट हागे केलोब्बरिगे डौट्स इरुत्ते अदेल्लदर ओंदु क्लारिफिकेशन ई वीडियोदल्ली सिक्ता इदे सो विद्यार्थिगळु ಶಿಕ್ಷಕರು ಹಾಗೂ ಪೋಷಕರು ಎಲ್ಲರೂ ಸಹ ಈ ವಿಡಿಯೋ ಅನ್ನುವಂಥದ್ದನ್ನು ವೀಕ್ಷಿಸಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಉದ್ದೇಶ. ಹಾಗಿದ್ರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ, ಎಸ್ ಓ ಪಿಯಲ್ಲಿ ಏನೇನಿದೆ ಅನ್ನುವಂಥದ್ದನ್ನ ನೋಡ್ತಾ ಇರೋಣ. ಸೊ ಎಸ್ ಓ ಪಿ ಏನು ಹೇಳುತ್ತೆ ಅದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಸರ್ ಅವರು ಏನು ಹೇಳ್ತಾರೆ ಅನ್ನುವಂಥದ್ದನ್ನ ನೋಡೋದಾದರೆ, ಸೊ ಕೊರೋನಾ ಸೋಂಕು ಇಳಿಮುಖಿ ಆಗ್ತಿರ್ತಕ್ಕಂಥ ಈ ಹಿನ್ನೆಲೆಯಲ್ಲಿ ಜುಲೈ ಮೂರನೇ ವಾರದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅನ್ನುವಂಥದ್ದನ್ನ ನಡೆಸೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದ್ದು ಈ ಕುರಿತು ಪ್ರಾಮಾಣಿತ ಕಾರ್ಯಾಚರಣೆಯ ವಿಧಾನ ಅನ್ನುವಂಥದ್ದು ಎಸ್ ಓ ಪಿ ಅನ್ನುವಂಥದ್ದು ಬಿಡುಗಡೆ ಮಾಡಿದೆ. ಸೊ ಪ್ರಾಮಾಣಿತ ಕಾರ್ಯಾಚರಣೆಯ ವಿಧಾನ ಅಂತಲೇ ಎಸ್ ಓ ಪಿ ಅಂತಂದರೆ, ಸೊ ಅಂದರೆ ಎಕ್ಸಾಮ್ ಟೈಮಲ್ಲಿ ನಾವು ಯಾವ ರೀತಿಯಾದಂಥ ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಓ ಪಿ ರೆಡಿಯಾಗಿದೆ. ಪರೀಕ್ಷಾ ಕೇಂದ್ರಗಳ ಮುಖ್ಯಸ್ಥರು ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಬೇಕು ಅಂತ ಹೇಳಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಸರ್ ಅವರು ತಿಳಿಸಿದ್ದಾರೆ. ಎಸ್ ಓ ಪಿಯಲ್ಲಿ ಏನೇನಿದೆ ಹಾಗಾದರೆ ನೋಡೋಣ ಬನ್ನಿ. ಸೊ ಇದರಲ್ಲಿ ರಾಜ್ಯ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಅನ್ನುವಂಥದ್ದನ್ನ ಈಗಾಗಲೇ ರೂಪಿಸಿತ್ತು. ಸೊ ಅದು ನೀಡಿದಂತಹ ಎಸ್ ಓ ಪಿಯನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ ರವಾನಿಸಲಾಗಿದೆ. ಈಗಾಗಲೇ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲಿರುವಂತಹ ಶಿಕ್ಷಕರು, ಸಿಬ್ಬಂದಿ ಮತ್ತು ಅಧಿಕಾರಿಗಳು ಜಿಲ್ಲಾಡಳಿತದ ಸಹಕಾರದೊಂದಿಗೆ ಕೋವಿಡ್ ಲಸಿಕೆಯನ್ನು ಪಡೆದುಕೊಳ್ಳಬೇಕು ಎಂಬುದನ್ನು ಈ ಒಂದು ಎಸ್ ಓ ಪಿಯಲ್ಲಿ ಕಡ್ಡಾಯವಾಗಿ ಸೂಚಿಸಲಾಗಿದೆ. ಅಂದರೆ ಶಿಕ್ಷಕರಿರ್ಬೋದು ಅಥವಾ ಅಲ್ಲಿ ಯಾರ್ಯಾರು ಒಂದು ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕೆಲಸವನ್ನು ಮಾಡ್ತಾರೆ, ಸಿಬ್ಬಂದಿಗಳು ಪ್ರತಿಯೊಬ್ಬರು ಕೂಡ ಕೋವಿಡ್ ಲಸಿಕೆ ಅನ್ನುವಂಥದ್ದನ್ನ ಪಡ್ಕೊಳ್ಬೇಕು ಅನ್ನುವಂಥದ್ದನ್ನ ಈ ಎಸ್ ಓ ಪಿ ಹೇಳ್ತಾ ಇದೆ. ಸೊ ಪರೀಕ್ಷಾ ವೇಳೆಯೊಳಗೆ ಒಂದು ಡೋಸ್ ಆದರೂ ಲಸಿಕೆ ಅನ್ನುವಂಥದ್ದನ್ನ ಪಡ್ಕೊಳ್ಬೇಕು. ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಎಸ್ ಓ ಪಿ ಅನುಷ್ಠಾನಗೊಳಿಸಲು ಮಾಡಿಕೊಂಡಿರ್ತಕ್ಕಂಥ ಸಿದ್ಧತೆಗಳನ್ನು ಪರಿಶೀಲಿಸ್ತಕ್ಕಂಥದ್ದು ಡಿ ಸಿ ಹಾಗೂ ಸಿಇಒ ಮತ್ತು ಎಸ್ ಪಿಗಳ ಜವಾಬ್ದಾರಿಯಾಗಿರುತ್ತೆ. ಪ್ರತಿ ದಿನವೂ ಪರೀಕ್ಷೆ ಆರಂಭಕ್ಕೂ ಮುನ್ನ ಮತ್ತು ಪರೀಕ್ಷೆ ನಂತರ ಪರೀಕ್ಷಾ ಕೇಂದ್ರ ಹಾಗೂ ಕೊಠಡಿ ಪೀಠೋಪಕರಣಗಳು ಮತ್ತು ಶೌಚಾಲಯಗಳನ್ನು ಸ್ಯಾನಿಟೈಸ್ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಇದರಲ್ಲಿ ನೀಡಲಾಗಿದೆ. ಸೊ ಅದಲ್ಲದೆ ಪರೀಕ್ಷಾ ಕೇಂದ್ರಕ್ಕೆ ಆಗಮನ ಮತ್ತು ನಿರ್ಗಮನ ಹಾಗೆಯೇ ಕೊಠಡಿ ಪ್ರವೇಶ ಸಮಯದಲ್ಲಿ ದೈಹಿಕ ಅಂತರ ಅನ್ನುವಂಥದ್ದನ್ನ ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು ಎಕ್ಸಿಟ್ ಮತ್ತು ಎಂಟರ್ ಎರಡೂ ಇರುತ್ತಲ್ಲ ಎಕ್ಸಾಮ್ ಸೆಂಟರ್ಗೆ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಬರ್ತಕ್ಕಂಥ ಜಾಗ, ಸೊ ಅದನ್ನು ಮತ್ತು ಒಂದು ಬರ್ತಕ್ಕಂಥ ಸಮಯದಲ್ಲಿ ದೈಹಿಕ ಅಂತರ ಅಂತಕ್ಕಂಥದ್ದು ಅಂತಂದರೆ ಡಿಸ್ಟೆನ್ಸ್ ಅನ್ನುವಂಥದ್ದನ್ನ ಮೇಂಟೈನ್ ಮಾಡಬೇಕು ಅನ್ನುವಂಥದ್ದನ್ನ ಹೇಳುತ್ತೆ. ಸೊ ಹಾಗೆ ವಿದ್ಯಾರ್ಥಿಗಳ ಕೈಗೆ ಸ್ಯಾನಿಟೈಸ್ ಮಾಡ್ತಕ್ಕಂಥದ್ದು, ಒಂದು ಡೆಸ್ಕ್ಗೆ ಒಬ್ಬ ವಿದ್ಯಾರ್ಥಿಯಂತೆ ಪರೀಕ್ಷಾ ಕೇಂದ್ರದಲ್ಲಿ ಸುಮಾರು ಒಂದು ಕೊಠಡಿಯಲ್ಲಿ 12 ಮಕ್ಕಳಿಗಿಂತ ಹೆಚ್ಚಿನ ಒಂದು ವಿದ್ಯಾರ್ಥಿಗಳನ್ನು ಕೂರಿಸಬಾರ್ದು, 12 ಮಕ್ಕಳಿಗೆ ಮಾತ್ರ ಅವಕಾಶ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸಲಾಗಿದೆ. ಮನೆಯಿಂದನೇ ನೀರಿನ ಬಾಟಲ್ ಮತ್ತು ಊಟದ ಡಬ್ಬಿಯನ್ನು ತರೋದಕ್ಕೂ ಕೂಡ ಇಲ್ಲಿ ಅವಕಾಶ ಅನ್ನುವಂಥದ್ದನ್ನ ನೀಡಲಾಗಿದೆ ವಿದ್ಯಾರ್ಥಿಗಳಿಗೆ. ಸೊ ಗ್ರಾಮೀಣ ವಿಭಾಗದ ಅಭ್ಯರ್ಥಿಗಳು ಸಾಧ್ಯವಾದಷ್ಟು ತಾಲೂಕು ಕೇಂದ್ರಗಳಿಗೆ ಹೋಗದಂತೆ ಪರೀಕ್ಷಾ ಕೇಂದ್ರಗಳನ್ನು ರಚಿಸ್ತಕ್ಕಂಥದ್ದು. ಅಂದರೆ ಗ್ರಾಮೀಣ ವಿಭಾಗದಲ್ಲಿ ಕೆಲವೊಬ್ಬರೆಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಊರುಗಳಿಗೆ ಚಲಿಸಿದ್ದಾರೆ ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ. ಅಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಆದಷ್ಟು ಕೂಡ ಸಮೀಪ ಇರತಕ್ಕಂತಹ ಪರೀಕ್ಷಾ ಕೇಂದ್ರಗಳಲ್ಲಿ ಒಂದು ಒಂದು ಏನು ಎಕ್ಸಾಮ್ ಅನ್ನುವಂಥದ್ದನ್ನ ಬರೆಯೋ ರೀತಿಯಲ್ಲಿ ಒಂದು ಅವಕಾಶ ಅನ್ನುವಂಥದ್ದನ್ನ ನೀಡಲಾಗಿದೆ. ಸೊ ಯಾರಿಗಾದರೂ ಅಕಸ್ಮಾತು ಪರೀಕ್ಷಾ ಕೇಂದ್ರಗಳ ಬದಲಾವಣೆ ಅನ್ನುವಂಥದ್ದನ್ನ ಮಾಡಬೇಕು ಅಂತಂದರೆ 25 ಅಂದರೆ ನಾಳೆ 25/6/2021 ಒಳಗಡೆಗೆ ಒಂದು 4 ಡೇಸ್ ಅನ್ನುವಂಥದ್ದನ್ನ ಟೈಮ್ ನೀಡಿತ್ತು. ಸೊ ಅದರಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಒಂದು ಮೈಗ್ರೇಷನ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅಂಥವ್ರಿಗೆ ಮತ್ತು ಹಾಸ್ಟೆಲ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಇವರೆಲ್ಲ ಬೆಂಗಳೂರಲ್ಲಿ ಅಥವಾ ಕೆಲವೊಂದು ಊರುಗಳಲ್ಲಿದ್ದಂಥವರು ತಮ್ಮ ನೇಟಿವ್ ಪ್ಲೇಸ್ಗಳಿಗೆ ಹೋಗಿದ್ದಾರೆ ಅವರು ಅಲ್ಲಿಂದ ಬಂದು ಎಕ್ಸಾಮ್ನ ಬರೆಯೋದು ಬೇಡ ಅಂತಂದರೆ ಸೊ ಅದಕ್ಕೊಂದು ಅವಕಾಶ ಅನ್ನುವಂಥದ್ದನ್ನ ನೀಡಿತ್ತು. ಅದಕ್ಕೆ ಸಂಬಂಧಪಟ್ಟಾಗೆ ವಿಡಿಯೋ ಅನ್ನುವಂಥದ್ದು ಈಗಾಗಲೇ ಮಾಡಿದ್ದೀನಿ, ಐ ಕಾರ್ಡಲ್ಲೂ ಸಹ ಬರ್ತಾ ಇರುತ್ತೆ ಹಾಗೂ ವಿಡಿಯೋದ ಡಿಸ್ಕ್ರಿಪ್ಷನಲ್ಲೂ ಕೂಡ ಇರುತ್ತೆ. ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಆ ವಿಡಿಯೋದಲ್ಲಿ ಸಿಗುತ್ತೆ, ನೀವಿನ್ನು ನೋಡಲಿಲ್ಲ ಅಂದರೆ ಆ ವಿಡಿಯೋವನ್ನು ನೋಡಿ. ಸೊ ಗ್ರಾಮೀಣ ವಿಭಾಗದ ಅಭ್ಯರ್ಥಿಗಳಿಗೆ ಸಾಧ್ಯವಾದಷ್ಟು ತಾಲೂಕು ಕೇಂದ್ರಗಳಿಗೆ ಹೋಗದಂತೆ ಪರೀಕ್ಷಾ ಕೇಂದ್ರಗಳನ್ನು ರಚಿಸ್ತಕ್ಕಂಥದ್ದು ಇದರ ಉದ್ದೇಶ ಆಗಿದೆ. ಮತ್ತು ಕೆಮ್ಮು, ನೆಗಡಿ, ಜ್ವರ ಮೊದಲಾದವುಗಳಿಂದ ಬಳಲ್ತಾ ಇರತಕ್ಕಂತಹ ಅಭ್ಯರ್ಥಿಗಳಿಗಾಗಿ ಕನಿಷ್ಠ 2 ಕೊಠಡಿಗಳನ್ನು, ವಿಶೇಷ ಕೊಠಡಿಗಳನ್ನಾದರೂ ಕಾಯ್ದಿರಿಸಬೇಕು ಒಂದೊಂದು ಸೆಂಟ್ರಲ್ಲಿ ಅನ್ನುವಂಥ ಮಾಹಿತಿಯನ್ನು ಈ ಒಂದು ಎಸ್ ಓ ಪಿ ಅನ್ನುವಂಥದ್ದು ನೀಡ್ತಾ ಇದೆ. ಮಾಹಿತಿ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಸೊ ದಯವಿಟ್ಟು ಲೈಕ್ ಮಾಡಿ, ಈ ಒಂದು ವಿಡಿಯೋನ ಶೇರ್ ಮಾಡಿ,
ಮತ್ತೆ ನೀವು ನೀಡ್ತಕ್ಕಂತಹ ಲೈಕ್ ಅನ್ನುವಂಥದ್ದು ನಮಗೆ ಮುಂದಿನ ಒಂದು ವಿಡಿಯೋಗೆ ಒಂದು ಸ್ಫೂರ್ತಿದಾಯಕವಾಗುತ್ತೆ. ಸೊ ಹಾಗಾಗಿ ಲೈಕ್ ಮಾಡಿ. ಮತ್ತು ಪರೀಕ್ಷಾ ಕೇಂದ್ರದಲ್ಲಿ ಥರ್ಮಲ್ ಸ್ಕ್ಯಾನರ್ ಕಂಪಲ್ಸರಿ ಮತ್ತು ಪಲ್ಸ್ ಆಕ್ಸಿಮೀಟರ್ ಅನ್ನುವಂಥದ್ದು ಹಾಗೂ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಅನ್ನುವಂಥದ್ದು ಕಡ್ಡಾಯವಾಗಿರಬೇಕು ಅನ್ನುವಂಥದ್ದು ಎಸ್ ಒ ಪಿ ಹೇಳುತ್ತೆ. ಮಾಸ್ಕ್ ಧರಿಸದ ಒಂದು ವಿದ್ಯಾರ್ಥಿಗಳಿಗೆ ಆರೋಗ್ಯ ಕೌಂಟರ್ಗಳಲ್ಲೇ ಮಾಸ್ಕ್ಗಳನ್ನು ವಿತರಿಸಲಾಗುತ್ತೆ. ಕೆಲವೊಬ್ಬರು ಮನೆಯಿಂದನೇ ಹಾಕ್ಕೊಂಡು ಬರ್ತಾರೆ, ಇನ್ನು ಕೆಲವೊಬ್ಬರು ಮಿಸ್ ಆಗಿ ಬಂದಿದ್ದರೆ ಅವರಿಗೆ ಆರೋಗ್ಯ ಕೌಂಟರ್ ಅಂತ ತೆರೆದಿರುತ್ತೆ. ಸೊ ಅಲ್ಲಿ ಅವರಿಗೆ ಮಾಸ್ಕ್ಗಳನ್ನು ಉಚಿತವಾಗಿ ನೀಡಲಾಗುತ್ತೆ ಅನ್ನುವಂಥದ್ದು. ಜೊತೆಗೆ ಆರೋಗ್ಯ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಪ್ರತಿ ತಾಲೂಕಿಗೊಂದು ತುರ್ತು ಚಿಕಿತ್ಸಾ ವಾಹನ ಅನ್ನುವಂಥದ್ದನ್ನ ಮೀಸಲಿಡಬೇಕಾಗಿದೆ. ಅಗತ್ಯ ಬಿದ್ದರೆ ಸಿಬ್ಬಂದಿಗೆ ಫೇಸ್ ಶೀಲ್ಡ್ ಅನ್ನುವಂಥದ್ದನ್ನ ನೀಡಲಾಗುತ್ತೆ. ಅಂದರೆ ಪೂರ್ತಿ ಕವರ್ ಆಗಿರೋ ರೀತಿಯಲ್ಲಿ ಫೇಸ್ ಶೀಲ್ಡ್ ಅನ್ನುವಂಥದ್ದನ್ನ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅಂದರೆ ಯಾರು ಟೀಚರ್ಸ್ ಇರ್ತಾರೆ, ಬೇರೆ ಬೇರೆ ಸಿಬ್ಬಂದಿಗಳಿರ್ತಾರಲ್ವ, ಸೊ ಅವರೆಲ್ಲರಿಗೂ ಕೂಡ ಫೇಸ್ ಶೀಲ್ಡ್ ಅನ್ನುವಂಥದ್ದನ್ನ ಅಗತ್ಯ ಬಿದ್ದರೆ ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಜೊತೆಗೆ ಗಡಿ ಭಾಗದ ಪರೀಕ್ಷಾ ಕೇಂದ್ರಗಳಿಗೆ ಹೊರ ರಾಜ್ಯದಿಂದ ಬರ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುವಾಗುವಂತೆ ಪರೀಕ್ಷೆಗಳ ದಿವಸದಂದು ರಾಜ್ಯದ ಗಡಿ ಪ್ರವೇಶಕ್ಕೆ ಜಿಲ್ಲಾಡಳಿತದ ಸಮನ್ವಯದೊಂದಿಗೆ ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥ ಮಾಹಿತಿ ಇದರಲ್ಲಿ ನೀಡಲಾಗಿದೆ. ಪರೀಕ್ಷಾರ್ಥಿಗಳಿಗೆ ಕೋವಿಡ್ ಪಾಸಿಟಿವ್ ಕಂಡು ಬಂದಿದ್ದರೆ ಅಂತಹ ಪರೀಕ್ಷಾರ್ಥಿಗೆ ತಾಲೂಕಿಗೊಂದು ಕೋವಿಡ್ ಕೇರ್ ಸೆಂಟರ್ ಅನ್ನುವಂಥದ್ದನ್ನ ಸ್ಥಾಪಿಸಿ ಅಲ್ಲಿಯೇ ಒಂದು ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಈಗಂದರೆ ಏನಪ್ಪ ಅಂದರೆ ಕೆಲವೊಬ್ಬ ವಿದ್ಯಾರ್ಥಿಗಳಿಗೆ ಯಾರಿಗಾದರೂ ಕೋವಿಡ್ ಪಾಸಿಟಿವ್ ಬಂದಿದ್ದರೆ ಅಂಥವರು ಸಾಮಾನ್ಯ ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮನ್ನು ಬರೆಯೋದಕ್ಕೆ ಅವಕಾಶ ಇರಲ್ಲ. ಅವ್ರಿಗೋಸ್ಕರನೇ ತಾಲೂಕಿಗೊಂದು ಕೋವಿಡ್ ಕೇರ್ ಸೆಂಟರ್ ಅನ್ನುವಂಥದ್ದನ್ನ ಸ್ಥಾಪಿಸ್ತಾರೆ. ಅದರ ಮಾಹಿತಿಯನ್ನು ಸಹ ಶಿಕ್ಷಕರಿಗೂ ಸಹ ನೀಡ್ತಾರೆ. ಅಂತಹ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಅವರನ್ನು ಕೋವಿಡ್ ಕೇರ್ ಸೆಂಟರ್ಗೆ ಕಳುಹಿಸಿ ಅಲ್ಲೇ ಎಕ್ಸಾಮನ್ನು ಬರೆಯುವಂಥ ಒಂದು ವ್ಯವಸ್ಥೆ ಅನ್ನುವಂಥದ್ದನ್ನ ಸಹ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ನಮ್ಮ ಶಿಕ್ಷಣ ಸಚಿವರು ನೀಡಿದ್ದಾರೆ. ಅದರ ಜೊತೆಗೆ ಕುಟುಂಬದಲ್ಲಿ ಯಾರಿಗಾದರೂ ಸೋಂಕು ತಗುಲಿದ್ದು ಪರೀಕ್ಷಾರ್ಥಿ ಐಸೋಲೇಷನ್ನಲ್ಲಿದ್ದರೆ ಅವರನ್ನು ತಪಾಸಣೆ ನಡೆಸಿ ಅನಾರೋಗ್ಯವಾಗಿರುವುದು ಕಂಡುಬಂದಿದ್ದರೆ ಸಮೀಪದ ವಿದ್ಯಾರ್ಥಿ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನು ನೀಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಸಹ ಅಲ್ಲಿ ನೀಡಲಾಗಿದೆ. ಕೋವಿಡ್ ಆರೈಕೆ ಕೇಂದ್ರದಲ್ಲಿ ಒಂದು ಆಂಬ್ಯುಲೆನ್ಸ್ ವಾಹನ ಕಂಪಲ್ಸರಿ ಅಲ್ಲಿ ನಿಂತಿರುತ್ತೆ ಅಂತ. ಅಂದರೆ ಕೋವಿಡ್ ಕೇರ್ ಸೆಂಟರ್ ಏನಿರುತ್ತೆ ಅಲ್ಲಿ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಸಹ ಮಾಡಿರ್ತಾರೆ. ಏನಾದರೂ ಎಮರ್ಜೆನ್ಸಿ ಬಂದಾಗ ಸೊ ಅವ್ರನ್ನ ಆ ಒಂದು ಆಂಬ್ಯುಲೆನ್ಸ್ ಅನ್ನುವಂಥದ್ದನ್ನ ಉಪಯೋಗಿಸ್ಕೊಳ್ಳಲಾಗುತ್ತೆ ಅನ್ನುವಂಥ ಮಾಹಿತಿ ಇಲ್ಲಿ ನೀಡಲಾಗಿದೆ. ಜೊತೆಗೆ ಈ ಎಲ್ಲ ಒಂದು ರೀತಿಯಲ್ಲಿ ನಾವು ಸಕಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ವಿ ಅನ್ನುವಂಥ ಭರವಸೆಯನ್ನು ನಮ್ಮ ಶಿಕ್ಷಣ ಇಲಾಖೆ ಅನ್ನುವಂಥದ್ದು ನೀಡ್ತಾ ಇದೆ. ಪರೀಕ್ಷಾ ಕೇಂದ್ರಕ್ಕೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ರವಾನೆ, ಪರೀಕ್ಷೆ ನಂತರ OMR ಶೀಟ್ಗಳ ಒಂದು ರವಾನೆ ಕುರಿತು ನಿಗದಿತ ಸೂಚನೆಗಳನ್ನು ಒದಗಿಸಲಾಗಿದ್ದು ಹಾಗೂ ಆರೋಗ್ಯಕರ ವಾತಾವರಣದಲ್ಲಿ ಪರೀಕ್ಷೆಗೆ ಯಶಸ್ವಿಯಾಗಿ ಮುಗಿಸುವಂಥ ಕ್ರಮಗಳನ್ನು ನಾವು ಈಗಾಗಲೇ ಕೈಗೊಂಡಿದ್ದೀವಿ. ಪರೀಕ್ಷೆಯನ್ನು ಸುಲಲಿತ ಹಾಗೂ ಆರೋಗ್ಯಕರ ಪರಿಸರದಲ್ಲಿ ನಡೆಸುವ ಸಲುವಾಗಿ June 28 ಜಿಲ್ಲಾಧಿಕಾರಿಗಳು, CEO, SPಗಳು, DHOಗಳು, ಖಜಾನಾಧಿಕಾರಿಗಳು ಸೇರಿದಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸೂಕ್ತ ಮಾರ್ಗದರ್ಶನ ನೀಡಲಾಗುತ್ತೆ ಅವರಿಗೆ ಅಂತ ಹೇಳಿ ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಸರ್ ಅವರು ತಿಳಿಸಿದ್ದಾರೆ. ಸೊ 28 ಒಂದು ಮೀಟಿಂಗ್ ಇರುತ್ತೆ. ಆ ಮೀಟಿಂಗಲ್ಲಿ ಏನೆಲ್ಲ ಚರ್ಚೆಗಳು ಅನ್ನುವಂಥದ್ದು ನಡೆಯುತ್ತೆ ಅನ್ನುವಂಥದ್ದನ್ನ ಸಹ ಸಲಹೆ ಸೂಚನೆಗಳನ್ನು ಅವರಿಗೆ ನೀಡ್ತಾರೆ ಅನ್ನುವಂಥದ್ದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಹಾಗಾಗಿ ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಹಾಗೆ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನೀವು ಒಬ್ಬ SSLC ವಿದ್ಯಾರ್ಥಿ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ನೀವು ಯಾರಾದರೂ ಶಿಕ್ಷಕರು ನೋಡ್ತಿದ್ರೆ ನಿಮ್ಮ ಸ್ಟೂಡೆಂಟ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಮುಂದಿನ ಒಂದು ಉತ್ತಮವಾದಂಥ ವಿಡಿಯೋದೊಂದಿಗೆ ಹಾಜರಾಗ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಈ ಒಂದು ಎಲ್ಲ ಮಾಹಿತಿಗಳನ್ನು SOPಯನ್ನು ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೂ ಸಹ ಹಾಕಿರ್ತೀನಿ ಹಾಗೂ ಇನ್ಸ್ಟಾಗ್ರಾಮ್ IDಯಲ್ಲೂ ಸಹ ಶೇರ್ ಮಾಡಿರ್ತೀನಿ. ಇದೆಲ್ಲದರ ಲಿಂಕ್ಸ್ ಅನ್ನುವಂಥದ್ದು ವಿಡಿಯೋದ ಡಿಸ್ಕ್ರಿಪ್ಷನ್ಲ್ಲಿದೆ, ಅಲ್ಲಿಂದ ನೀವು ನಮ್ಮನ್ನು ಫಾಲೋ ಮಾಡ್ಬೋದು ಅಂತ ಹೇಳ್ತಾ, ಸೊ ಇಷ್ಟೊತ್ತು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ, ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.